ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ವಾಲ್ಮೀಕಿ ಮಹರ್ಷಿಗಳಿಗೆ, ವಾಲ್ಮೀಕಿ ಮಹರ್ಷಿಗಳಿಗೆ, ರಾಮಾಯಣ ರಚಿತ ಮಾಡಿರುವಂತಹ ವಾಲ್ಮೀಕಿ ಮಹರ್ಷಿಗಳಿಗೆ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಮಾಧ್ಯಮ ಸ್ನೇಹಿತರಿಗೆ ಮೊದಲನೇದಾಗಿ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವದ ಶುಭಾಶಯಗಳು, ಮತ್ತು ವಿಶೇಷವಾಗಿ ಹಿಂದೆ ವಾಲ್ಮೀಕಿ ಜಯಂತಿ ಬಳ್ಳಾರಿಯಲ್ಲಿ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇರೋದು ಕೂಡ ನನಗೆ ಬಹಳಷ್ಟು ಒಂದು ಸಂತೋಷ ತಂದಿರುವಂಥ ಒಂದು ವಿಚಾರ. ಇವತ್ತು ಎಲ್ಲರೂ ಕೂಡ ಇವತ್ತು ನಾವು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ದಲಿತರ ಬಗ್ಗೆ, ಹಿಂದುಳಿದ ಜನಾಂಗದ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸಿ ಅವರ ಅಭಿವೃದ್ಧಿಗೋಸ್ಕರ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಹಿಡಿದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಇವತ್ತು ಇಡೀ ದೇಶದಾದ್ಯಂತ ಏನೆಲ್ಲ ಯೋಜನೆಗಳನ್ನ ರೂಪಿಸಿ ಒಂದು ಸಾಮಾನ್ಯ ಕಡು ತುಂಬ ಕಡು ಒಂದು ಬಡ ಕುಟುಂಬಗಳಿಗೆ ಕೂಡ ಆಯಾ ಜನಾಂಗದಲ್ಲಿರುವಂಥ ಜನರಿಗೆ ಪ್ರತಿಯೊಂದು ಸವಲತ್ತುಗಳನ್ನ ಕೊಡಬೇಕು ಅನ್ನುವಂಥ ಸದುದ್ದೇಶದಿಂದ ಏನೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ರು. ಅದರ ಭಾಗವಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಹಿಂದೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ವಾಲ್ಮೀಕಿ ಜಯಂತಿಯನ್ನು ನಮ್ಮ ಕಲಬುರಗಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಘೋಷಣೆ ಮಾಡಿರುವಂಥದ್ದು, ಅಂದರೆ ವಾಲ್ಮೀಕಿ ಜಯಂತಿಗೆ ರಜೆ ಘೋಷಣೆ ಮಾಡೋದ್ರ ಮೂಲಕ ಆ ಜನಾಂಗದಲ್ಲಿ ಅವರಿಗೆ ಒಂದು ಅತಿ ಹೆಚ್ಚಿನ ಒಂದು ಒಂದು ಯಾವುದೇ ಒಂದು ರೀತಿ ಉತ್ಸಾಹ ಆಗಿರ್ಬೋದು, ಅವರಿಗೆ ಒಂದು ಧೈರ್ಯ ಮತ್ತು ಆ ಜನಾಂಗಕ್ಕೆ ಸರ್ಕಾರ ಕೊಡ್ತಾ ಇರುವಂಥ ಒಂದು ಪ್ರಾಮುಖ್ಯತೆ, ಮತ್ತು ಅವ್ರಿಗೋಸ್ಕರ ಪ್ರತಿ ವರ್ಷ ವಾಲ್ಮೀಕಿ ಜಯಂತಿ ಆಚರಣೆಯಲ್ಲಿ ಕೆಲವೊಂದು ಘೋಷಣೆಗಳು ಮಾಡೋದ್ರ ಮೂಲಕ ಆ ಜನಾಂಗದ ಏಳಿಗೆಗೋಸ್ಕರ ಅವರೆಲ್ಲ ಏನೋ ಒಂದು ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದರು. ಇವತ್ತು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ, ಅಂದರೆ ಇಡೀ ದೇಶನೇ ನಮ್ಮ ಕರ್ನಾಟಕದ ಕಡೆ ನೋಡೋದಾಯಿತು ಅಂತಂದರೆ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಒಂದು ಯಾರಾದರೂ ಕರ್ನಾಟಕ ಅಂತ ಹೇಳಿದ ತಕ್ಷಣ ಹಿಂದುಳಿದ ಒಂದು ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟ ಆ ನಿಗಮದ ಹಣವನ್ನು ದೋಚಿರುವಂಥ ಒಂದು ಸರ್ಕಾರ ಇರುವಂಥ ಅದು ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ ರಾಜ್ಯ ಅಂತ ಹೇಳುವಂಥ ಒಂದು ಪರಿಸ್ಥಿತಿ. ಇವತ್ತು ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಈಗಾಗಲೇ ಆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವರು ಮೊನ್ನೆ ಜಾಮೀನು ಮೇಲೆ ಬಿಡುಗಡೆ ಆಗಿದ್ದಾರೆ. ಅವರು ಬಿಡುಗಡೆ ಆಗ್ತಾ ಒಂದು ಮಾತನ್ನು ಅವರು ಹೇಳಿದರು, ಏನು ಅಂತಂದರೆ, ಭಾರತೀಯ ಜನತಾ ಪಕ್ಷದ ಸರ್ಕಾರ ಕಾಂಗ್ರೆಸ್ ಆಡಳಿತ ಇರುವಂಥ ಯಾವುದೇ ಸರ್ಕಾರಗಳನ್ನು ಆಡಳಿತ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಯಾವುದೋ ಒಂದು ತೊಂದರೆಗಳನ್ನು ಮಾಡೋದ್ರ ಮೂಲಕ ಆ ಸರ್ಕಾರವನ್ನು ಬೀಳಿಸುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕೋ ಒಂದು ದುರುದ್ದೇಶದಿಂದನೇ ಇವತ್ತು ನಮ್ಮನ್ನೆಲ್ಲ ಬಂಧಿಸಿದ್ದಾರೆ ಅಂತೇಳಿ ಒಂದು ಮಾತನ್ನು ಹೇಳಿದರು. ಎಕ್ಸಾಂಪಲಾಗಿ ಅವ್ರು ತಗೊಳ್ಳೋ ಟೈಮಲ್ಲಿ ಅರವಿಂದ್ ಕೇಜ್ರಿವಾಲ್ನ, ಜಾರ್ಖಂಡ್ ಮುಖ್ಯಮಂತ್ರಿಗಳನ್ನು ನಾಗೇಂದ್ರ ಅವರು ಅವ್ರ ಜೊತೆ ಹೋಲಿಸ್ಕೊಂಡಿದ್ದು ನಿಜವಾಗ್ಲೂ ಕೂಡ ಇಡೀ ಬಳ್ಳಾರಿ ಜಿಲ್ಲೆ ಜನರು ಒಂದು ನಗುವಂಥ ಒಂದು ಸ್ಥಿತಿ. ಇವತ್ತು ನಾಗೇಂದ್ರ ಈಗಾಗಲೇ ಇಡಿ ಕೇಸಲ್ಲಿ A1 ಆಗಿ ಆರೋಪಿಯಾಗಿ ಈಗಾಗಲೇ ಅವರು ಬಂಧನಕ್ಕೊಳಪಟ್ಟಿದ್ದಾರೆ, ಚಾರ್ಜ್ ಶೀಟ್ ಹಾಕಿದ್ದಾರೆ. ಇವತ್ತು ಏನು BJP ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅಂತೇನು ನಾಗೇಂದ್ರ ಅವರು ಹೇಳಿದರು. ಜನಾರ್ದನ್ ರೆಡ್ಡಿ 2011 ಸೆಪ್ಟೆಂಬರ್ 5 ಬಳ್ಳಾರಿಯಲ್ಲಿ CBI ಮೂಲಕ ಅರೆಸ್ಟ್ ಆಗಿ ಜೈಲ್ಗೆ ಹಾಕಿರುವಂಥದ್ದು UPA ಸರ್ಕಾರ ಅನ್ನೋದನ್ನು ಮರೀಲಿಕ್ಕೆ ಹೋಗಬಾರ್ದು. ಮತ್ತು ನಾಗೇಂದ್ರ ಅವರನ್ನು ನನ್ನ ಪ್ರಕರಣಗಳಲ್ಲೇ ಕರ್ನಾಟಕದ ಒಂದು CBI ಪ್ರಕರಣಗಳಾದಾಗ 2012 ಆನಂದ್ ಸಿಂಗ್ ಅವರನ್ನು, ಅನಿಲ್ ಲಾಡ್ ಅವರನ್ನು, ನಾಗೇಂದ್ರ ಅವರನ್ನು, ಸತೀಶ್ ಸೈಲ್ ಅವರನ್ನು, ಸುಮಾರು ಅಂದರೆ ಸುರೇಶ್ ಬಾಬು ಅವರನ್ನು, 5 ಶಾಸಕರನ್ನು ನನ್ನ ಜೊತೆಯಲ್ಲಿ ಬಂಧನ ಮಾಡಿದ್ದನ್ನು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಅವತ್ತು UPA ಸರ್ಕಾರದಲ್ಲಿ ನಾಗೇಂದ್ರ ಅರೆಸ್ಟ್ ಆಗಿದ್ದನ್ನು
ಮರಿಬಾರದು. ಮತ್ತು ಇವತ್ತು ಇಡಿ ಪ್ರಕರಣದಲ್ಲಿ ನಾಗೇಂದ್ರ ಅವರು ಬಂಧನಕ್ಕೆ ಒಳಗಾಗಿ 3 ತಿಂಗಳಲ್ಲಿ ಇವತ್ತು ಅವರು ಹೊರಗಡೆ ಬಂದಿದ್ದಾರೆ ಅವರು ಬೇಲ್ ಮೇಲೆ. ಆದರೆ ಅದೇ ಯು ಪಿ ಎ ಸರ್ಕಾರದಲ್ಲಿ ಜನಾರ್ದನ್ ರೆಡ್ಡಿ 4 ವರ್ಷ ಜೈಲಲ್ಲಿ ಇರಬೇಕಾಯಿತು. ನಾಗೇಂದ್ರ ನನ್ನ ಜೊತೆಯಲ್ಲಿ ಜೈಲಲ್ಲಿ 2 ವರ್ಷಕ್ಕೂ ಕೂಡ ಮೇಲೆ ಇದ್ದಿದ್ದನ್ನು ಮರಿಬಾರ್ದು. ಅಂದರೆ ಅಂದಿನ ಯು ಪಿ ಎ ಸರ್ಕಾರ ಅವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಬಿ ಜೆ ಪಿ ಸರ್ಕಾರವನ್ನು ತೊಂದರೆಗೀಡು ಮಾಡಿದ್ದೇನೆ ಅನ್ನೋದನ್ನು ನಾಗೇಂದ್ರ ತನ್ನ ಆತ್ಮಕ್ಕೆ ತನ್ನ ಹೃದಯಕ್ಕೆ ಪ್ರಶ್ನೆ ಮಾಡಿಕೊಂಡು ಮಾಧ್ಯಮದ ಸ್ನೇಹಿತರು ಬಂದು ಇವತ್ತು ಹೇಳಬೇಕಾಗುತ್ತೆ. ಹಾಗಾಗಿ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡುವಂಥದ್ದಕ್ಕೆ ಅರ್ಥ ಇಲ್ಲ. ಅವರು ಈ ಹಿಂದೆ ಯು ಪಿ ಎ ಸರ್ಕಾರದಲ್ಲಿ ಇದೇ ಕಾಂಗ್ರೆಸ್ ನೇತೃತ್ವದ ಆ ಸರ್ಕಾರನೇ ನಾಗೇಂದ್ರ ಅವ್ರನ್ನು ಕೂಡ ಬಂಧಿಸಿ 2 ವರ್ಷ ಜೈಲಲ್ಲಿ ಇಟ್ಟಿದ್ದನ್ನು ಅವರು ಮರಿಬಾರ್ದು. ಇವತ್ತೇನೋ ಕಾಂಗ್ರೆಸ್ ಪಕ್ಷದಲ್ಲಿ ಎಮ್ ಎಲ್ ಎ ಆದರು ಮಂತ್ರಿ ಆದರು ಅಂತ ಹೇಳಿಬಿಟ್ಟು ಸಮರ್ಥನೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಹುಚ್ಚುಚ್ಚಾಗಿ ಮಾತಾಡೋದು ಆಯಿತು ಅಂತಂದರೆ ಭಾಳ ವಿವರವಾಗಿ ನಾನು ಜನರ ಮುಂದೆ ಮತ್ತು ನಾನ್ಯಾಕೆ ಬಂಧನ ಆಗಬೇಕಾಯಿತು, ಯಾರಿಂದ ಬಂಧನ ಆಗಬೇಕಾಯಿತು, ಅವರಿಂದನೇ ನನಗೆ ತೊಂದರೆ ಆಯಿತು ಅನ್ನೋದನ್ನು ಕೂಡ ಚಾರ್ಜ್ ಶೀಟ್ಗಳ ಸಮೇತ ಅವತ್ತು ನಾನು ಬಂಧನ ಆಗಿರುವಂಥ ಒಂದು ವಿಚಾರ ಅಂತಂದರೆ ನಾಗೇಂದ್ರ ಜೊತೆಗೆ ಇನ್ನು ಬಹಳಷ್ಟು ಮಂದಿ ಏನು ಶಾಸಕರು ಅವತ್ತು ಏನಿದ್ರು ಮತ್ತು ಬಹಳಷ್ಟು ಮಂದಿ ಅವರು ಸಂಗಡಿಗರೆಲ್ಲ ಏನಿದ್ರು ಜಿಲ್ಲೆಯಲ್ಲಿ ಕೆಲವೊಂದು ಅಕ್ರಮ ಚಟುವಟಿಕೆಗಳು ಅವ್ರು ಏನು ಮಾಡ್ತಾ ಇದ್ರು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಅದನ್ನು ನಿಭಾಯಿಸಲಿಕ್ಕೆ ಜನಾರ್ದನ್ ರೆಡ್ಡಿ ಅವರು ಮುಂದಾಗಲಿಲ್ಲ ಅನ್ನೋದೇ ನನ್ನ ಮೇಲೆ ಇರುವಂಥ ಆರೋಪ. ಅಷ್ಟು ಬಿಟ್ಟರೆ ಬೇರೆ ಏನೂ ಇದ್ದಿಲ್ಲ. ಆದರೆ ಇವ್ರ ಮೇಲೆ ಇರೋ ಆರೋಪಗಳು ಭಾಳ ದೊಡ್ಡ ಪ್ರಮಾಣದ ಆರೋಪಗಳು. ಆ ಚಾರ್ಜ್ ಶೀಟ್ಗಳನ್ನು ನಾನು ತುಂಬ ಡೀಟೇಲ್ಡ್ ಆಗಿ ಕಾಪಿಗಳನ್ನು ಮಾರ್ಕ್ ಮಾಡಿ ನಾಗೇಂದ್ರ ಅವ್ರ ಮೇಲೆ ಇರುವಂಥ ಆರೋಪಗಳೇನಿದ್ದಾವೆ, ಎಷ್ಟೆಲ್ಲ ಅಮೌಂಟ್ ಅವ್ಯವಹಾರ ಆಗಿದೆ ಅದೆಲ್ಲವುದನ್ನು ಕೂಡ ನಾನು ತಮಗೆ ನಾನು ತೋರಿಸಬೇಕಾಗುತ್ತೆ. ನಾನು ಹಾಗಾಗಿ ಸಾರ್ವಜನಿಕವಾಗಿ ಅದು ಸಾರ್ವಜನಿಕ ಡಾಕ್ಯುಮೆಂಟೇ ಅದು, ಯಾಕೆಂದರೆ ಮಾಧ್ಯಮ ಸ್ನೇಹಿತರು ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ, ಆಗೋಗಿದೆ ಇನ್ನೇನು ಅನ್ನೋದನ್ನು ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೊರಿಸುವಂಥ ಒಂದು ಪ್ರಯತ್ನ, ಏನೋ ಹೀರೋಯಿಸಮ್ ತೋರಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದರೆ ಅದು ನಡೆಯಲ್ಲ. ಯಾವುದೇ ಕಾರಣಕ್ಕೂ ನೀವು ಇಡೀ ನಿಮ್ಮ ಜೀವನದಲ್ಲಿ 2 ವರ್ಷ ಜೈಲಲ್ಲಿ ಇದ್ದಿದ್ದು ಯು ಪಿ ಎ ಸರ್ಕಾರದಲ್ಲಿ ಅನ್ನೋದನ್ನು ಮರಿಬಾರ್ದು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.